ರಾಯಚೂರಿನ ರೇಕಲಮರಡಿ ಗ್ರಾಮದಲ್ಲಿ ಕಲುಷಿತ ನೀರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೃತ ಬಾಲಕನ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ರಿಲೀಸ್ ಆಗಿದೆ ಸಿಎಂ ಪರಿಹಾರ ನಿಧಿಯಿಂದ ಐದು ಲಕ್ಷ ಬಿಡುಗಡೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಸಿಎಂ ಜಂಟಿ ಕಾರ್ಯದರ್ಶಿ ಪಿ ಎ ಗೋಪಾಲ್ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಈ ಘಟನೆಯಲ್ಲಿ ಐದು ವರ್ಷದ ಬಾಲಕ ಹನುಮೇಶ್ ಸಾವನ್ನಪ್ಪಿದ್ದ ಎಲ್ರಿಗೂ ಕೂಡ ಗೊತ್ತು ರಾಯಚೂರಿನಲ್ಲಿ ಕಳೆದ ಸಾಕಷ್ಟು ದಿನಗಳಿಂದ ಕಲುಷಿತ ನೀರನ್ನು ಸೇವಿಸಿ ಮೂವತ್ತ ಹೆಚ್ಚು ಜನರು ಕೂಡ ಅಸ್ವಸ್ಥಗೊಂಡಿದ್ರು ಹಾಗೆ ಪುಟ್ಟ ಬಾಲಕ ಐದು ವರ್ಷದ ಬಾಲಕ ಮೃತಪಟ್ಟಿರುವಂತಹ ದುರ್ಘಟನೆ ಕೂಡ ನಡೆದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೂಡ ಘೋಷಣೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಇದೀಗ ಮೃತ ಬಾಲಕನ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ರಿಲೀಸ್ ಆಗಿದೆ ಸೊ ಆ ಆದೇಶದ ಪತ್ರವನ್ನ ಕೂಡ ನೀವು ಗಮನಿಸಬಹುದು ಈ ಪುಟ್ಟ ಬಾಲಕ ತೋರಿಸ್ತಾ ಇದೀವಿ ನೀವು ಕೂಡ ನೋಡ್ತಾ ಇದ್ದೀರಾ ಐದು ವರ್ಷದ ಬಾಲಕ ಹನುಮೇಶ್ ಅಂತ ಈ ಪುಟ್ಟ ಬಾಲಕನ ಹೆಸರು ಕಲುಷಿತ ನೀರನ್ನ ಸೇವಿಸಿ ಸಾವನ್ನಪ್ಪಿದ್ದ ಬಾಲಕ ಇನ್ನು ಸಿಎಂ ಜಂಟಿ ಕಾರ್ಯದರ್ಶಿ ಪಿಎ ಸಿಎಂ ಪರಿಹಾರ ನಿಧಿಯಿಂದ ಐದು ಲಕ್ಷ ಬಿಡುಗಡೆ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ